ಹೀಗೆ ಒಂದು ಅಂತ ಅನ್ನೋದು ಈ ಚಿತ್ರರಂಗ ಇರೋವರೆಗೂ ಅದರ ಮೇಕಿಂಗ್ ಟೆಕ್ನಿಕಲ್ ಥಿಂಗ್ಸ್ ಅದರಲ್ಲಿ ಆ ಕಾಲದಲ್ಲ ಗ್ರಾಫಿಕ್ ಏನು ಇಲ್ಲ, ಎಲ್ಲ ಸ್ಟ್ರೈಟ್ ತೆಗೆದಿರೋದು ನಾವು ಮಿಚೆಲ್ ಕ್ಯಾಮ್ರಾದಲ್ಲಿ ಮಾಡಿ. ಈವನ್ ಫೈಟ್ ಒಂದು ತೆಗೆದಿದ್ವಿ, ಡ್ಯುಯಲ್ ರೋಲ್ ಫೈಟ್, ಅಂಬರೀಷ್ ಎರಡು ಫೈಟ್ನ, ಅದನ್ನ ಆ ಕಾಲದಲ್ಲಿ ಮಾಸ್ಕ್ ಅಲ್ಲಿ ಶೂಟ್ ಮಾಡಿದ್ವಿ. ಇವತ್ತಿಗೂ ಅಂಬರೀಷ ಯಾವಾಗಲೂ ಹೇಳುವ, ಲೇ ನಾನು ರಾಜೇಂದ್ರ ಕುಮಾರ್ಗೆ ಮನೇಲಿ ತೋರಿಸ್ದೆ, ಅವ್ನ ಎರಡೆರಡು ಸರಿ ತಿರುಗಿಸಿ ತಿರುಗಿಸಿ ನೋಡಿದ ಕಣ್ಣ, ಹೆಂಗ್ ತೆಗೆದ್ರಿ ಈ ಫೈಟು, ಹಿಂಗ್ ತೆಗೆದ್ರಿ ಈ ಫೈಟು ಅಂತ. ಬಟ್ ಅದು ಒಂಥರ ಯೂನಿಟ್ ವರ್ಕ್, ಇಟ್ ವಾಸ್ ದಿ ಯೂನಿಟ್ ವರ್ಕ್. ಪ್ರತಿಯೊಬ್ಬರು ನಮ್ಮ ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಆಕ್ಟರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾದ ಕಾಂಟ್ರಿಬ್ಯೂಷನ್ ಕೊಟ್ಟು ಬರೀ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಹೇಳ್ಬೋದೇ, ಬಟ್ ಅವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಇದ್ರೇನೆ. ಅದರಲ್ಲಿ ಅಂಬರೀಷ್ಗೆ ಒಂದು ರಾಜ್ಕುಮಾರ್ ವಿಷ್ಣುವರ್ಧನ ಆದ್ಮೇಲೆ ಇನ್ನೊಂದು ಹೀರೋ ಕನ್ನಡ ಚಿತ್ರರಂಗಕ್ಕೆ ಒಂದು 200 ಪಿಕ್ಚರ್ ಮಾಡೋದನ್ನು ಬಂದಿದ್ದು ಅಂದ್ರೆ ಅಂಥದ್ದಿಂದ, ಅಂದ್ರೆ ಅಂಥ ಬೇಸ್ ಅದಕ್ಕೆ ಆ ಕ್ಯಾರೆಕ್ಟರ್ಗೆ ಬಿತ್ತು. ಸೊ ಇವತ್ತಿಗೂ ನಾನು ಹೇಳೋದೇನಂದ್ರೆ ಕತೆ ಬಹಳ ಮುಖ್ಯ, ಕ್ಯಾರೆಕ್ಟರ್ ಬಹಳ ಮುಖ್ಯ, ಸ್ಕ್ರೀನ್ ಪ್ಲೇ ಬಹಳ ಮುಖ್ಯ. ಅದು ಪಿಕ್ಚರ್ಗೆ ಅವಾರ್ಡೇ ಕೊಡಲಿಲ್ಲ, ಕೊನೆಗೆ ನನಗೆ ಕೊಟ್ಟರು ಒಂದು, ಅಂಬರೀಷಿಂಗ್ ಒಂದು ಕೊಟ್ಟರು, ನನಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅಂತ ಕೊಟ್ಟರು. ಅಂಬರೀಷಿಂಗ್ ಒಂದು ಎಂಥದ್ದು ಒಂದು ಕನ್ಸೋಲೇಷನ್ ಪ್ರೈಸ್ ಬೆಸ್ಟ್ ಆಕ್ಟ್ ಅಂತ ಏನೋ ಕೊಟ್ಟರು. ಹೀಗೆ ಚಿತ್ರಗಳು ಆಗಬೇಕಾದ್ರೆ ಕೆಲವು ಪಾಠಗಳು ಹಿಂದಿಂದ ನಾವು ಕಲ್ತಿದ್ರೆ, ಕತೆ ಇಸ್ ದ ಕಿಂಗ್, ಕತೆನೇ ರಾಜ. ಅಷ್ಟು ಇನ್ನೇನಂದ್ರೆ ನೀವು ಕೇಳಿ ಹೇಳ್ತೀನಿ. 20 ಲಕ್ಷ ಆಗಿತ್ತು, ಇವತ್ತಿಗೆ 20 ಕೋಟಿ ಅದು ಅವತ್ತಿನ ರೇಟ್ಗೆ. ಹೈಯೆಸ್ಟ್ ಕಲೆಕ್ಷನ್ ಅಂತ ಕಾಣುತ್ತಲ್ಲ, 40 ಲ್ಯಾಕ್ಸ್ ಮೇಲ್ ಮಾಡಿತ್ತು. ಆಮೇಲಿಂದ ಆಮೇಲೆ 1 ರೂಪಾಯಿ ಮುಂದೆಗಡೆ, ಇವತ್ತಿನ 1,500 ಹೀಗಿವಲ್ಲ, ಇದ್ದಿದ್ರೆ ಇದು 1,000 ಕೋಟಿಗೆ ಆಗ್ಲೇ ಬಂದ್ಬಿಡೋದು. ಒಂದ್ ರೂಪಾಯಿ